ಆದಮೇಲೆ ಟಿ ಟಿ ಎಮ್ ಎಸ್ ಸಾಫ್ಟ್ವೇರ್ನಲ್ಲಿ ಲಾಗಿನ್ ಆಗೋದು ಹೇಗಂತ ಗೊತ್ತಾಯಿತು, ಮಾಡ್ಯೂಲ್ಸ್ಗಳನ್ನು ಸೆಲೆಕ್ಟ್ ಮಾಡೋದು ಹೇಗಂತ ಗೊತ್ತಾಯಿತು, ಆ ಮಾಡ್ಯೂಲ್ಸ್ಗಳನ್ನು ಬೇಡ ಅಂತಾದರೆ ಚೇಂಜ್ ಮಾಡೋದು ಹೇಗಂತ ಕೂಡ ನಾವು ತಿಳ್ಕೊಂಡ್ವಿ. ಆದರೆ ನಮ್ಮಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈ ಟಿ ಟಿ ಎಮ್ ಎಸ್ ತರಬೇತಿ ಇನ್ನು ಮುಂದಿನ ಆಯೋಜನೆಗೊಳ್ಳುತ್ತೆ, ಆ ಪರ್ಟಿಕ್ಯುಲರ್ ಒಂದು ಡೇಟ್ನಿಂದ ಪರ್ಟಿಕ್ಯುಲರ್ ಡೇಟ್ನವರೆಗೆ ತಮಗೆ ಹಾಜರಾಗಲಿಕ್ಕೆ ಆಗೋದಿಲ್ವ ತರಬೇತಿಗೆ? ಹಾಗಾದರೆ ಈ ವಿಷಯವನ್ನು ನಾವು ಸಾಫ್ಟ್ವೇರ್ನಲ್ಲಿ ನಮೂದು ಮಾಡೋದು ಹೇಗೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ. ಆದಮೇಲೆ ನನ್ನ ಹೆಸರು ರಾಜ್ಕುಮಾರ್ ಅಂತ, ನೀವು ನೋಡ್ತಾ ಇದ್ದೀರಾ ನೋ ಟೀಚಿಂಗ್ ಆಟೋಮೆಟೋ ಅಂತಕ್ಕಂಥ ಯೂಟ್ಯೂಬ್ ಚಾನಲ್. ತಮ್ಮೆಲ್ಲರೂ ಕೂಡ ಸ್ವಾಗತ. ಬನ್ನಿ ಆ್ಯಸ್ ಯೂಶುವಲ್ ಆಗಿ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಝೋ ಕ್ರಿಯೇಟರ್ ಆ್ಯಪ್ನಲ್ಲಿ ಲಾಗಿನ್ ಆಗೋಣ. ಟಿ ಟಿ ಎಮ್ ಎಸ್ 1.0 ಅಂತ ಬರುತ್ತೆ, ಕ್ಲಿಕ್ ಮಾಡೋಣ. ಎಸ್ ಓಪನ್ ಆದ ತಕ್ಷಣ ಅದರಲ್ಲಿ ಆ್ಯಸ್ ಯೂಶುವಲ್ ಎಲ್ಲ ಆಪ್ಷನ್ಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದರೆ ಅಂತ ಹೇಳಿದರೆ ಮಾರ್ಕ್ ಎಕ್ಸ್ಕ್ಲೂಷನ್ ಡೇಟ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇದರಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಅಂತ ಎರಡು ಆಪ್ಷನ್ಸ್ ಇರುತ್ತವೆ. ಸ್ಟಾರ್ಟ್ ಡೇಟ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನೀವು ಯಾವ ಡೇಟ್ನಿಂದ ಯಾವ ತಿಂಗಳ ಯಾವ ಡೇಟ್ನಿಂದ ಯಾವ ಡೇಟ್ವರೆಗೆ ನೀವು ನಿಮಗೆ ಬರೋಕ್ಕಾಗಲ್ಲ ತರಬೇತಿ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ನೋಡಿ, ಅಕ್ಟೋಬರ್ 10ನೇ ತಾರೀಕಿನಿಂದ ನಾನು ಬರೋದಿಲ್ಲ, ನನಗೆ ಆಗೋದಿಲ್ಲ ತರಬೇತಿ ಅಟೆಂಡ್ ಆಗೋಕ್ಕೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನೋಡಿ, ಅಲ್ಲಿಂದ ಎಲ್ಲಿಯವರೆಗೆ ಅಂತಕ್ಕಂಥ ಪ್ರಶ್ನೆ. ನೋಡಿ, ಅಕ್ಟೋಬರ್ 10ನೇ ತಾರೀಕಿನಿಂದ ಈಗ ನೋಡಿ 25ನೇ ತಾರೀಕನ್ನು ನಾನು ಕ್ಲಿಕ್ ಮಾಡ್ತೇನೆ. ಅಂದರೆ 10ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಅಕಸ್ಮಾತ್ ತರಬೇತಿಗೆ ನನ್ನನ್ನು ಹಾಕಿದರೆ ನನಗೆ ಬರೋಕ್ಕಾಗಲ್ಲ ಅನ್ನುವಂಥ ವಿಷಯವನ್ನು ನಾನು ಸಾಫ್ಟ್ವೇರ್ನಲ್ಲಿ ಈಗ ರಿಜಿಸ್ಟರ್ ಮಾಡಿದ್ದೀನಿ. ನೋಡಿ, ಸಬ್ಮಿಟ್ ಕೊಡಬೇಕಾಗುತ್ತೆ. ನೋಡಿ, ಸಬ್ಮಿಟ್ ಕೊಟ್ಟ ನಂತರ ಅದು ಡಾಟಾ ಎಡಿಟ್ ಸಕ್ಸಸ್ಫುಲಿ ಅಂತ ಬಂದರೆ ಅದು ರಿಜಿಸ್ಟರ್ ಆಗಿಬಿಡುತ್ತೆ ಅಲ್ಲಿ ಆ ಡೇಟ್ಸ್ ಕೂಡ. ಎಸ್, ಆದಮೇಲೆ ಈಗ ನಾವು ರಿಜಿಸ್ಟರ್ ಮಾಡಿದಂಥ ಡೇಟ್ಸ್ ಸರಿಯಾಗಿ ರಿಜಿಸ್ಟರ್ ಆಗಿದೆಯಾ ಅಂತ ಒಂದು ಚೆಕ್ ಮಾಡಬೇಕಾಗುತ್ತಲ್ಲ. ಅವಾಗ ಮಾರ್ಕ್ ಎಕ್ಸ್ಕ್ಲೂಷನ್ ಡೇಟ್ಸ್ ವೀವ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಂ, ನೋಡಿ ಆದಮೇಲೆ ಈಗ ನಾವು ಕೊಟ್ಟಂಥ ಡೇಟು ಅಂದರೆ 10/10/2017, 25/10/2017 ಇವೆರಡು ಎಕ್ಸ್ಕ್ಲೂಷನ್ ಡೇಟ್ಸ್ ಅಂತ ರಿಜಿಸ್ಟರ್ ಆಗಿಬಿಟ್ಟಿದೆ. ಹಾಗಾಗಿ ಈ ಡೇಟಿಗೆ ನಾನು ತರಬೇತಿಗೆ ಹಾಜರಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಒಂದು ಸಾಫ್ಟ್ವೇರ್ಗೆ ತಿಳಿಸಿದಂಗೆ ಆಯಿತು. ಇದೇ ರೀತಿ ಮಾರ್ಕ್ ಎಕ್ಸ್ಕ್ಲೂಷನ್ ಅನ್ನುವಂಥ ಒಂದು ಆಪ್ಷನ್ ಅಡಿಯಲ್ಲಿ ಕನಿಷ್ಠ 3 ಎಕ್ಸ್ಕ್ಲೂಷನ್ ಡೇಟ್ಸ್ಗಳನ್ನು ಕೊಡಬಹುದಾಗಿದೆ. ಆದಮೇಲೆ ಈ ವಿಡಿಯೋ ನಾನು ಮಾಡಿದಂಥ ತಯಾರಿಸಿದಂಥ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಪ್ಲೀಸ್ ಪ್ರೆಸ್ ದಿಸ್ ಟು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ. ಅದರ ಪಕ್ಕದಲ್ಲಿ ನನ್ನದೊಂದು ಫೋಟೋ ಇರತಕ್ಕಂಥ ರೌಂಡ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ. ಇನ್ನು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಅದು ತಕ್ಷಣವೇ ತಮಗೆ ಇಂಟಿಮೇಟ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ.